ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಂಗಳೂರು ಸದ್ದು ಮಾಡಬೇಕು, ಆ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ಹೇಳಿದರು. ಇದೀಗ ಇದೇ ದಾರಿಯಲ್ಲಿ ಡಿ ಕೆ ಶಿ ಸಾಗ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಡಿ ಸಿ ಎಂ ಡಿ ಕೆ ಶಿ ಪಣ ತೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಶಾಸಕರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿ ಸಭೆಯನ್ನು ನಡೆಸಲಿದ್ದಾರೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾಂಗ್ರೆಸ್ ಸೇರಿ ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ, ಯಾಕಂದರೆ ಅವರಿಗೆಲ್ರಿಗೂ ಆಹ್ವಾನ ಹೋಗಿದೆ. ಸಭೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಆಗತ್ತೆ. ಗ್ರೇಟರ್ ಬೆಂಗಳೂರು ರಚನೆಗೆ ಸರ್ಕಾರದ ನಿರ್ಧಾರ ಆಗಿದೆ. ವಿಧಾನಸಭೆಯಲ್ಲಿ ವಿಧೇಯಕವನ್ನು ಈಗಾಗಲೇ ಸರ್ಕಾರ ಮಂಡಿಸಿದೆ. ಸದನ ಸಮಿತಿ ರಚಿಸುವ ಬಗ್ಗೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಆಗಬೇಕಾಗಿದೆ, ಆ ಕೆಲಸವನ್ನು ಇವತ್ತು ಮಾಡಲಾಗತ್ತೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಶಾಸಕರ ಜೊತೆಗೆ ಸಮಗ್ರ ಚರ್ಚೆಯನ್ನು ಮಾಡಲಾಗತ್ತೆ. ಎಲ್ಲರ ಅಭಿಪ್ರಾಯವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಡ್ಕೊಳ್ತಾರೆ. ಬೆಂಗಳೂರಿನ ಎಲ್ಲ ಪಕ್ಷದ ಶಾಸಕರುಗಳು, ಕೇವಲ ಕಾಂಗ್ರೆಸ್ನ ಶಾಸಕರುಗಳು ಮಾತ್ರ ಅಲ್ಲ, ಬಿಜೆಪಿ ಮತ್ತು ಜೆ ಡಿ ಎಸ್ನ ಶಾಸಕರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಂಗಳೂರು ಸುದ್ದಿ ಆಗಬೇಕು, ಬೆಂಗಳೂರು ಅಂದಿದ ತಕ್ಷಣ ಬಿಡಪ್ಪ ಅದೊಂದು ಬ್ರ್ಯಾಂಡ್ ಅಂತ ಅನ್ನಿಸ್ಬೇಕು, ಆ ಥರ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಈಗಾಗಲೇ ಬೆಂಗಳೂರು ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅದನ್ನು ದುಪ್ಪಟ್ಟು ಮಾಡ್ತೀವಿ ಅನ್ನೋದೊಂದು ಭರವಸೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಗ್ರೇಟರ್ ಬೆಂಗಳೂರು ರಚನೆಗೆ ಸರ್ಕಾರ ತನ್ನ ನಿರ್ಧಾರವನ್ನು ತಿಳಿಸ್ಬಿಟ್ಟಿದೆ. ಆಲ್ರೆಡಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಆ ಕಾರಣಕ್ಕಾಗಿ ವಿಧಾನಸಭೆಯಲ್ಲಿ ವಿಧೇಯಕವನ್ನು ಕೂಡ ಮಂಡಿಸಿದೆ. ಈ ಸದನ ಸಮಿತಿ ರಚಿಸುವ ಬಗ್ಗೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿಕೊಳ್ಬೇಕಾಗಿದೆ. ಮತ್ತು ಬೆಂಗಳೂರು ಶಾಸಕರುಗಳಿಗೆ ಅವರವ್ರ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ ಅಥವಾ ಬೆಂಗಳೂರಿನಲ್ಲಿ ಏನು ಪ್ರಮುಖವಾಗಿ ಆಗಬೇಕಾಗಿದೆ, ನಾವು ಎಲ್ಲಿ ಎಳುತ್ತಾ ಇದ್ದೀವಿ, ಎಲ್ಲಿ ಸಮಸ್ಯೆ ಇದೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರುತ್ತೆ, ಅದು ಅವ್ರಿಗೆ ಗೊತ್ತು ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಮೀಟಿಂಗಿಗೆ ಕರೆಯಲಾಗಿದೆ. ಇದಕ್ಕೆ ಬಿಜೆಪಿ ಶಾಸಕರು ಜೆ ಡಿ ಎಸ್ನ ಶಾಸಕರು ಭಾಗಿಯಾಗ್ತಾರಾ ಅದು ಕೂಡ ಪ್ರಶ್ನೆ. ಇದು ಕಾಂಗ್ರೆಸ್ ಸರ್ಕಾರ ಮೈಲೇಜ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ, ಇದಕ್ಕೆ ನಾವು ಯಾಕೆ ಭಾಗಿಯಾಗಬೇಕು ಅಂತ, ಭಾಗಿಯಾಗ್ತಾರೋ ಆಗಲ್ವೋ, ಅಥವಾ ನಾವು ಅಭಿವೃದ್ಧಿ ಆಗಬೇಕಷ್ಟೇ, ಆ ಪಕ್ಷ ಈ ಪಕ್ಷ ಆ ಸರ್ಕಾರ ಈ ಸರ್ಕಾರ ಅಂತ ಅಲ್ಲ. ನಮ್ಮೂರು ನಮ್ಮ ರಾಜಧಾನಿ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ಏನೇನು ಸಮಸ್ಯೆಗಳಿದೆ, ಕುಂದುಕೊರತೆಗಳಿದೆ, ಯಾವೆಲ್ಲ ಅಡ್ಡಿ ಆತಂಕಗಳಿದೆ, ಯಾವುದೆಲ್ಲ ನಮಗೆ ಮೇಯ್ನಾಗಿ ಸಮಸ್ಯೆ ಆಗತ್ತೆ, ಸೊ ಅದನ್ನೆಲ್ಲ ನಾವು ಮಾತಾಡಬೇಕು, ಚರ್ಚೆ ಮಾಡಬೇಕು, ಹಂಗಾಗಿ ಪಕ್ಷಾತೀತವಾಗಿ ನಾವು ಹೋಗಲೇಬೇಕು ಅಂತ ಯಾರೆಲ್ಲ ಬರ್ತಾರೆ, ಇದು ಕೂಡ ಪ್ರಶ್ನೆ. ಇವತ್ತು ಬೆಳಗ್ಗೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ಸಭೆ ಕರೆದಿದ್ದಾರೆ.